ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಈ ಒಂದು ಪ್ರಪಂಚದಲ್ಲಿ ಸುಮಾರು 700 ಕೋಟಿಗಿಂತ ಅಧಿಕ ಜನರಿದ್ದಾರೆ. ಅದರಲ್ಲಿ 100,000ಕ್ಕೂ ಒಬ್ಬರೋ ಅಥವಾ ಇಬ್ಬರಂತೆ ನಾಸ್ತಿಕರಿದ್ದಾರೆ. ಅವರನ್ನು ಹೊರತುಪಡಿಸಿ ಈ ಪ್ರಪಂಚದಲ್ಲಿರುವಂತಹ ಪ್ರತಿಯೊಬ್ಬ ಜನರು ದೇವನು ಇದ್ದಾನೆ ಎಂದು ಹೇಳುತ್ತಾರೆ. ಅಷ್ಟೇ ಅಲ್ಲ, ದೇವನು ಒಬ್ಬನೇ ಎಂದು ಸಹ ಹೇಳುತ್ತಾರೆ. ಉದಾಹರಣೆಗೆ, 3 ಕೋಟಿ ಮಂದಿ ದೇವಿ ದೇವತೆಗಳನ್ನು ಆರಾಧಿಸುವ ಹಿಂದೂ ಸಹೋದರನ್ನು ಕೇಳಿದರೆ ಹೇಳುತ್ತಾನೆ, ದೇವನು ಒಬ್ಬನೇ. ತಂದೆ, ಕುಮಾರ, ಪರಿಶುದ್ಧಾತ್ಮ ದೇವರೆಂದು, ಯೇಸುರವರನ್ನು ತ್ರಿಯೇಕ ದೇವರೆಂದು, ಯೇಸು ದೇವರನ್ನು, ಯೇಸುವನನ್ನು ದೇವನೆಂದು, ಮರಿಯಮ್ಮನನ್ನು ದೇವನೆಂದು, ಆರೋಗ್ಯ ಮಾತ, ಸಂತೋಷಿ ಮಾತ ಎಂದು ಎಷ್ಟೋ ದೇವರುಗಳನ್ನು ಆರಾಧಿಸುವಂತಹ ಕ್ರೈಸ್ತವ ಸಹೋದರರನ್ನು ಕೇಳಿದರೂ ಸಹ ದೇವನು ಒಬ್ಬನೇ ಎಂದು ಉತ್ತರಿಸುತ್ತಾನೆ. ಜಂಡಗಳನ್ನು, ಬಾಬಾಗಳನ್ನು, ದರ್ಗಾಗಳನ್ನು ಆರಾಧಿಸುವಂತಹ ಮುಸ್ಲಿಂ ಸಹೋದರರನ್ನು ಕೇಳಿದರೂ ಸಹ ದೇವನು ಅವನು ಏಕೈಕನು ಅವನು ಒಬ್ಬನೇ ಎಂದು ಉತ್ತರಿಸುತ್ತಾನೆ. ಬುದ್ಧನನ್ನು ಆರಾಧಿಸುವ ಬೌದ್ಧನಾಗಲಿ, ಮಹಾವೀರರನ್ನು ಆರಾಧಿಸುವ ಜೈನನಾಗಲಿ, ಕುಲ, ಮತ ವರ್ಗ ವರ್ಣ ಭೇದ ಭಾವ ಇಲ್ಲದೆ ಪ್ರತಿಯೊಬ್ಬ ಮನುಷ್ಯನು ಹೇಳುವಂತಹ ಕೇಳುವಂತಹ ಸತ್ಯ ಪರಮ ಯಥಾರ್ಥ ದೇವನು ಒಬ್ಬನೇ. ಆದರೆ ಆ ಒಬ್ಬ ದೇವರು ಯಾರು ಎನ್ನುವುದನ್ನು ತಮ್ಮ ಜೀವನದಲ್ಲಿ ಒಂದು ಕ್ಷಣವೂ ಆಲೋಚಿಸದೆಯೇ ನಿಮ್ಮ ದೇವರು ನಿಮಗೆ, ನಮ್ಮ ದೇವರು ನಮಗೆ, ಅವರ ದೇವರು ಅವರಿಗೆ, ಯಾರಿಷ್ಟ ಅವರಿಗೆ, ಅಲ್ಲಿ ಹೋದ್ದರಿಂದ ಸಂತಾನವಾಯಿತು, ಇಲ್ಲಿ ಹೋದ್ದರಿಂದ ಶಾಂತಿಯಾಗಿದೆ, ಅಲ್ಲಿ ಹೋದ್ದರಿಂದ ನನಗೆ ನೆಮ್ಮದಿಯಾಗಿದೆ ಅಂತ ಹೇಳಿ ಇಷ್ಟೊಂದು ದೇವಿ ದೇವತೆಗಳನ್ನು ಸೃಷ್ಟಿಸಿಕೊಂಡಿದ್ದಾನೆ ಈ ಮಾನವ. ಈ ಪ್ರಪಂಚದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯೋ ಹೇಳುವಂತಹ ಸತ್ಯ ಪರಮ ಯಥಾರ್ಥ ದೇವನು ಒಬ್ಬನೇ. ಆದರೆ ಇಷ್ಟೊಂದು ದೇವಿ ದೇವತೆಗಳನ್ನು ಸೃಷ್ಟಿಕೊಂಡಿರಲು ಕಾರಣವೇನು? ಅಂದರೆ ಅಂತಿಮ ದೈವ ಗ್ರಂಥವಾದ ಖುರಾನ್ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೀಡುತ್ತದೆ. ಸೂರೆ ಅನಾಮ್ 6ನೇ ಅಧ್ಯಾಯ 91ನೇ ವಚನದಲ್ಲಿ ವಮಾ ಖದರುಲ್ಲಾಹ ಹಕ್ಕ ಖದರಿ, ಆ ಸೃಷ್ಟಿಕರ್ತನನ್ನು ಅರಿಯುವ ವಿಧಾನದಲ್ಲಿ ಅವರು ಅರಿತಿಲ್ಲ, ಆದ ಕಾರಣ ಇಷ್ಟೊಂದು ದೇವಿ ದೇವತೆಗಳನ್ನು ಸೃಷ್ಟಿಸಿಕೊಂಡಿದ್ದಾರೆ.